ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೈಋತ್ಯ ರೈಲ್ವೆ ಹುಬ್ಬಳ್ಳಿಯಲ್ಲಿ ಭರ್ಜರಿ ಹುದ್ದೆಗಳನ್ನು ನೇಮಕಾತಿ ಮಾಡುವುದಕ್ಕೋಸ್ಕರ ಅರ್ಜಿಗಳನ್ನು ಈಗಾಗಲೇ ಆಹ್ವಾನಿಸಲಾಗಿದೆ. ಇದು ಗಾರ್ಡ್ಸ್ ಕ್ಲರ್ಕ್ ಮತ್ತು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿರತಕ್ಕಂತಹ ಅರ್ಜಿಗಳಾಗಿದ್ದಾವೆ. ಪಿ ಯು ಸಿ ಮತ್ತು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೊಂದೇನು ಅಂತಂದರೆ, ಇದರಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಯಾರಿಗೂ ಕೂಡ ಅರ್ಜಿ ಶುಲ್ಕ ಇರೋದಿಲ್ಲ. ಕೊನೆಯ ದಿನಾಂಕ 17/7/2019 ಆಗಿರುತ್ತೆ. ಇದರ ಕಂಪ್ಲೀಟ್ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯವಾಗಬೇಕು ಅಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ನೈಋತ್ಯ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಲ್ಲಿ ನೇಮಕಾತಿ ಮಾಡಿಕೊಳ್ತಿರ್ತಕ್ಕಂತಹ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 179 ಇದೆ. ಇದರಲ್ಲಿ ಹುದ್ದೆಗಳ ಪದನಾಮ ಮತ್ತು ಸಂಖ್ಯೆ ಬೇರೆ ಬೇರೆ ಹುದ್ದೆಗಳನ್ನು ನೋಡೋದಾದರೆ, ಗೂಡ್ಸ್ ಗಾರ್ಡ್ 20 ಹುದ್ದೆಗಳಿದೆ, ಸ್ಟೇಷನ್ ಮಾಸ್ಟರ್ 42 ಹುದ್ದೆಗಳಿದೆ, ಕಿರಿಯ ಶ್ರೇಣಿಯ ಕ್ಲರ್ಕ್ ಮತ್ತು ಟೈಪಿಸ್ಟ್ 117 ಹುದ್ದೆಗಳಿಗೆ ಅರ್ಜಿಗಳನ್ನು ಈಗಾಗಲೇ ಆಹ್ವಾನಿಸಲಾಗಿದೆ. ಇನ್ನು ಗೂಡ್ಸ್ ಗಾರ್ಡ್ನ ಬಗ್ಗೆ ಮಾಹಿತಿಯನ್ನು ಹೇಳೋದಾದರೆ, ಇದರಲ್ಲಿ ಸಾಮಾನ್ಯ 11 ಪೋಸ್ಟ್ ಇದೆ, ಪರಿಶಿಷ್ಟ ಜಾತಿ 3 ಪೋಸ್ಟ್ ಇದೆ, ಪರಿಶಿಷ್ಟ ಪಂಗಡ 1 ಪೋಸ್ಟ್ ಇದೆ, ಒ ಬಿ ಸಿ ಅವರಿಗೆ 5 ಪೋಸ್ಟ್ ಇದೆ, ಒಟ್ಟು 20 ಪೋಸ್ಟ್ಗಳಿದೆ. ಇದು ಲೆವೆಲ್ 5 ಶ್ರೇಣಿಯ ಹುದ್ದೆಯಾಗಿದೆ. ಇದಕ್ಕೋಸ್ಕರ ನೀವು ಅಂಗೀಕೃತ ಯೂನಿವರ್ಸಿಟಿಯಿಂದ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ನೀವು ಇನ್ನೂ ಕೂಡ ಫೈನಲ್ ಇಯರ್ ಓದ್ತಾ ಇದ್ದೀರಿ ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಏಕ ಹಂತದ ಪರೀಕ್ಷೆ ಇದಾಗಿದ್ದು, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ CBTಯನ್ನು ನಡೆಸಲಾಗುತ್ತೆ. ಈ CBTಯನ್ನು ಉತ್ತೀರ್ಣರಾದರೆ ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಇನ್ನು ಸ್ಟೇಷನ್ ಮಾಸ್ಟರ್ದು ಒಟ್ಟು ಹುದ್ದೆಗಳು 42 ಇರುತ್ತೆ. ಇದರಲ್ಲಿ ಸಾಮಾನ್ಯ 22, ಪರಿಶಿಷ್ಟ ಜಾತಿ 6, ಪರಿಶಿಷ್ಟ ಪಂಗಡ 3, ಒ ಬಿ ಸಿ ಅವರಿಗೆ 11 ಪೋಸ್ಟ್ ಇರುತ್ತೆ. ಇದು ಲೆವೆಲ್ 6 ಶ್ರೇಣಿಯ ಹುದ್ದೆಯಾಗಿರುತ್ತೆ. ಇದಕ್ಕೋಸ್ಕರ ನೀವು ಅಂಗೀಕೃತ ಯೂನಿವರ್ಸಿಟಿಯಿಂದ ಎನಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇದು 2-tier ಎಕ್ಸಾಮಿನೇಷನ್ ಇರುತ್ತೆ, ಅಂದರೆ 2 ಹಂತದ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದು 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆನಂತರ ಅದರಲ್ಲಿ ಉತ್ತೀರ್ಣರಾದರೆ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸಲಾಗುತ್ತೆ. ಈ 2 ಹಂತದ ಪರೀಕ್ಷೆ ಉತ್ತೀರ್ಣಗೊಳಿಸಿದವರು ನೇರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ವೆರಿಫಿಕೇಷನ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳು ಸಾಮಾನ್ಯ 58, ಪರಿಶಿಷ್ಟ ಜಾತಿ 18, ಪರಿಶಿಷ್ಟ ಪಂಗಡ 9, ಒ ಬಿ ಸಿ ಅವರಿಗೆ 32 ಇದೆ. ಒಟ್ಟು ಸಂಖ್ಯೆ 117 ಆಗಿರುತ್ತೆ. ಇದು ಲೆವೆಲ್ 2 ಶ್ರೇಣಿಯ ಹುದ್ದೆಯಾಗಿದೆ. ಇದಕ್ಕೋಸ್ಕರ ನೀವು ಅಂಗೀಕೃತ ಯೂನಿವರ್ಸಿಟಿಯಿಂದ ಪದವಿಯನ್ನು ಮುಗಿಸಿರಬೇಕು. ಇನ್ನು ಪಿ ಯು ಸಿ ಮುಗಿಸಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 2 ಹಂತದ ಪರೀಕ್ಷೆ ಇದಾಗಿದ್ದು, ಇದಕ್ಕೋಸ್ಕರ ನೀವು ಇನ್ವಾಲ್ವಿಂಗ್ ಟೈಪಿಂಗ್ ಟೆಸ್ಟ್ ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ನಡೆಸಲಾಗುತ್ತೆ. ಟೈಪಿಂಗ್ ಟೆಸ್ಟ್ ಅಂತಂದರೆ ನಿಮಗೆ ಅದಕ್ಕೂ ಕೂಡ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಟೈಪಿಂಗ್ ಸ್ವಲ್ಪ ಫಾಸ್ಟ್ ಇರಬೇಕು. ಇದಕ್ಕೆ ಟೈಪಿಂಗ್ ಇನ್ನೂ ಏನಿದೆ ಅಂತಂದರೆ, ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ವೆರಿಫಿಕೇಷನ್ಗೆ ಒಳಪಡಿಸಲಾಗುತ್ತೆ. ಸೊ ಇಲ್ಲಿದೆ ನೋಡಿ, ಇದಕ್ಕೆ ಡಿಗ್ರಿ ಅವಶ್ಯಕತೆ ಇಲ್ಲ. ಪಿ ಯು ಸಿ ಅಥವಾ 12ನೇ ತರಗತಿಯನ್ನು ಶೇಕಡ 50%ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಸೊ SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು PWD ಅಭ್ಯರ್ಥಿ, ಅಂದರೆ ಪರ್ಸ್ನಲ್ ವಿತ್ ಡಿಸಬಿಲಿಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಈ PUC 50% ಅಂಕಗಳೊಂದಿಗೆ ಉತ್ತೀರ್ಣಗೊಳಿಸುವಂಥ ಅವಶ್ಯಕತೆ ಇಲ್ಲ. ಮುಂದುವರೆದು ವಯೋಮಿತಿ, ಸಾಮಾನ್ಯರಿಗೆ 18-42 ವರ್ಷ ಆಗಿರಬೇಕು, ಪರಿಶಿಷ್ಟ ಜಾತಿಯವರಿಗೆ 18-47 ವರ್ಷ ಆಗಿರಬೇಕು, ಪರಿಶಿಷ್ಟ ಪಂಗಡ 18-47 ವರ್ಷ ಆಗಿರಬೇಕು, ಒ ಬಿ ಸಿ ಅವರು 18-45 ವರ್ಷ ಆಗಿರಬೇಕು. ಸೊ ಇನ್ನು SSLC ಅಂಕಪಟ್ಟಿಯಲ್ಲಿರುವಂತಹ ಜನ್ಮ ದಿನಾಂಕವನ್ನು ಅಂತಿಮ ಅಂತೇಳಿ ಪರಿಗಣಿಸಲಾಗುತ್ತೆ. ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅದರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ 26/2019 ಆಗಿರುತ್ತೆ, ಕೊನೆಯ ದಿನಾಂಕ 15/7/2019 ಆಗಿರುತ್ತೆ. ಆದರೆ ಯಾರಿಗೂ ಕೂಡ ಅರ್ಜಿ ಶುಲ್ಕ ಇರೋದಿಲ್ಲ. ಸೊ ಸಾಮಾನ್ಯ ಆಗಿರ್ಬೋದು ಅಥವಾ ಕೆಟಗಿರಿ ಅಂಡರಲ್ಲಿ ಬರ್ತಕ್ಕಂಥ ಯಾರಿಗೂ ಕೂಡ ಅರ್ಜಿ ಶುಲ್ಕ ಇರೋದಿಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಈ ವೆಬ್ಸೈಟ್ಗೆ ಹೋಗಿ www.rrc.hubli.in ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು, ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೋಟಿಫಿಕೇಷನನ್ನು ಓದಬೇಕು ಅಂತಂದರೆ, ನೋಟಿಫಿಕೇಷನ್ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಹಾಕಲಾಗಿದೆ. ನೀವು ಆ ಒಂದು ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಹೋಗಿ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಂಬಂದು ನೋಡಿಕೊಂಡು ಸಂಪೂರ್ಣವಾಗಿ ಮತ್ತೊಮ್ಮೆ ಅಧ್ಯಯನ ಮಾಡಬಹುದು. ಇನ್ನೂ ಒಂದು ವಿಷಯ ಏನು ಅಂತಂದರೆ, ಯಾರಾದರೂ 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತಿದ್ದೀರಿ ಅಂತಂದರೆ ಅದಕ್ಕೆ 2 ಪ್ರತಿ ಬಾರಿ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಒಂದೇ ಬಾರಿ ಲಾಗಿನ್ ಆಗ್ಬೋದು, ಲಾಗಿನ್ ಆಗಿ ನೀವು ಯಾವುದೇ ಅರ್ಜಿಯನ್ನು ನಮೂದಿಸ್ಬೋದು. ಆತ್ಮೀಯ ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.